ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಡಯಾಗ್ರಾಮ್ ಮುಖಾಂತರ ಸೈನ್ ವ್ಯಾಲ್ಯೂಸ್ನ ಸರಳವಾಗಿ ಯಾವ ರೀತಿ ಜ್ಞಾಪಕ ಇಟ್ಕೋಬಹುದು ಅಂತ ನೋಡ್ತಾ ಹೋಗೋಣ ದಟ್ ಮೀನ್ಸ್ ಟು ಸೇ ದಟ್ ಪಿಕ್ಟೋರಿಕಲ್ ರೆಪ್ರೆಸೆಂಟೇಷನ್ ಆಫ್ ಸೈನ್ ವ್ಯಾಲ್ಯೂಸ್ ದಿಸ್ ಇಸ್ ದ ಪಾರ್ಟ್ ನಂಬರ್ ಒನ್ ಮೊದಲನೆಯದಾಗಿ ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಈ ವರ್ಟಿಕಲ್ ಲೈನು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಮ್ಯಾಗ್ನಿಟ್ಯೂಡ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಹಾಗೆ ಹಾರಿಜೆಂಟಲ್ ಆಗಿ ಒಂದು ಲೈನ್ ತಗೊಳ್ಳೋಣ ಈ ಹಾರಿಜೆಂಟಲ್ ಲೈನ್ ಇರೋದು ಆ್ಯಂಗಲ್ನ ರೆಪ್ರೆಸೆಂಟ್ ಮಾಡಲಿಕ್ಕೋಸ್ಕರ ಆ್ಯಂಗಲ್ನ ಡಿಗ್ರೀಸಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಹಾಗೆ ವರ್ಟಿಕಲ್ ಲೈನು ಮತ್ತು ಹಾರಿಜೆಂಟಲ್ ಲೈನು ಇಂಟರ್ಸೆಪ್ಟ್ ಆಗಿರ್ತಕ್ಕಂಥ ಈ ಪಾಯಿಂಟ್ ಇದೆಯಲ್ಲ ಅದು ಜೀರೋ ಮ್ಯಾಗ್ನಿಟ್ಯೂಡ್ ಆಗಿರುತ್ತೆ ಹಾಗೆ ವರ್ಟಿಕಲ್ ಲೈನು ಮೇಲೆ ಮೂವ್ ಆದಾಗೆ ಅದು ಪಾಸಿಟಿವ್ ಆಗ್ತಾ ಹೋಗುತ್ತೆ ಹಾಗಾದರೆ ಒನ್ ಯೂನಿಟ್ಗೆ ನಾವು ಒಂದು ಹಾರಿಜೆಂಟಲ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಅದನ್ನು ಪಾಸಿಟಿವ್ ಒನ್ ಅಂತ ಕರೆಯೋಣ ಹಾಗೆ ಅದೇ ವರ್ಟಿಕಲ್ ಲೈನು ಕೆಳಗಡೆ ಮೂವ್ ಆದಾಗೆ ಅದು ನೆಗೆಟಿವ್ ಆಗುತ್ತೆ ಒನ್ ಯೂನಿಟ್ ಕೆಳಗಡೆಗೆ ನಾವು ಒಂದು ಹಾರಿಜೆಂಟಲ್ ಲೈನ್ ತಗೊಳ್ಳೋಣ ನೆಗೆಟಿವ್ ಒನ್ ಆಗುತ್ತೆ ಇದಾದ ನಂತರ ಹಾರಿಜೆಂಟಲ್ ಲೈನು ಹಾರಿಜೆಂಟಲ್ ಲೈನು ಆ್ಯಂಗಲ್ನ ಡಿಗ್ರೀಸಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಇದು ಜೀರೋ ಡಿಗ್ರಿ ಆ ನಂತರ 90 ಡಿಗ್ರಿ ನೆಕ್ಸ್ಟ್ ಒನ್ನು 180 ಡಿಗ್ರಿ ನೆಕ್ಸ್ಟ್ ಒನ್ನು 270 ಡಿಗ್ರಿ ಲಾಸ್ಟ್ ಒನ್ನು 360 ಡಿಗ್ರಿ ಹಾರಿಜೆಂಟಲ್ ಲೈನಲ್ಲಿ ನಾವು ಆ್ಯಂಗಲ್ನ ಡಿಗ್ರೀಸಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ ಇದಾದ ನಂತರ ಸೈನ್ ಕರ್ವ್ನ ಡ್ರಾ ಮಾಡ್ತಾ ಹೋಗೋಣ ದಿಸ್ ಈಸ್ ಸೈನ್ ಕರ್ವ್ ದಿಸ್ ಈಸ್ ಸೈನ್ ಕರ್ವ್ ಈಗ ನಾವು ಸೈನ್ ವ್ಯಾಲ್ಯೂಸ್ನ ಸ್ವಲ್ಪ ಗಮನಿಸ್ತಾ ಹೋಗೋಣ ಈ ಪಾಯಿಂಟ್ ಇದೆಯಲ್ಲ ಇದು ಜೀರೋ ಡಿಗ್ರಿ ಆಗುತ್ತೆ ಸೈನ್ ಕರ್ವ್ ಹಾರಿಜೆಂಟಲ್ ಲೈನ್ನ ಜೀರೋ ಮ್ಯಾಗ್ನಿಟ್ಯೂಡ್ ಪೊಸಿಷನಲ್ಲೇ ಇಂಟರ್ಸೆಕ್ಟ್ ಮಾಡಿದೆ ಹಾಗಾದರೆ ಸೈನ್ ಜೀರೋ ಏನಾಗುತ್ತೆ ಅಂತಂದರೆ ಜೀರೋನೇ ಆಗುತ್ತೆ ಹಾಗಾದರೆ ಸೈನ್ ಜೀರೋ ಈಕ್ವಲ್ಸ್ ಜೀರೋ ನೆಕ್ಸ್ಟು ದಿಸ್ ಈಸ್ 90 ಡಿಗ್ರಿ ಈ 90 ಡಿಗ್ರಿ ಪೊಸಿಷನಲ್ಲಿ ಸೈನ್ ಕರ್ವ್ ಮೇಲೆ ಮೂವ್ ಆಗಿದೆ ಎಷ್ಟು ಮೇಲೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಒಂದು ವರ್ಟಿಕಲ್ ಲೈನ್ನ ಡ್ರಾ ಮಾಡೋಣ ಎಕ್ಸಾಕ್ಟ್ಲಿ ಒನ್ ಯೂನಿಟ್ ಮೇಲೆ ಮೂವ್ ಆಗಿದೆ ಹಾಗಾದರೆ ಮೇಲೆ ಮೂವ್ ಆಗಿರೋದ್ರಿಂದ ಪಾಸಿಟಿವ್ ಆಗಿರುತ್ತೆ ಒನ್ ಯೂನಿಟ್ ಮೇಲೆ ಮೂವ್ ಆಗಿರೋದ್ರಿಂದ ಅದು ಒನ್ ಆಗುತ್ತೆ ಹಾಗಾದರೆ ಸೈನ್ 90 ಡಿಗ್ರಿ ಈಕ್ವಲ್ಸ್ ಒನ್ ದಟ್ ಈಸ್ ಸೈನ್ 90 ಡಿಗ್ರಿ ಈಕ್ವಲ್ಸ್ ಪಾಸಿಟಿವ್ ಒನ್ ನೆಕ್ಸ್ಟ್ ಒನ್ನು 180 ಡಿಗ್ರಿ ದಿಸ್ ಈಸ್ ದ ಪೊಸಿಷನ್ ಈಸ್ ನಥಿಂಗ್ ಬಟ್ ಎ 180 ಡಿಗ್ರಿ ಇಲ್ಲಿ ಸೈನ್ ಕರ್ವ್ ಹಾರಿಜೆಂಟಲ್ ಲೈನ್ನ ಇಂಟರ್ಸೆಕ್ಟ್ ಮಾಡಿರೋದ್ರಿಂದ ಮ್ಯಾಗ್ನಿಟ್ಯೂಡು ಜೀರೋನೇ ಆಗುತ್ತೆ ಹಾಗಾದರೆ ಸೈನ್ 180 ಡಿಗ್ರಿ ಈಕ್ವಲ್ಸ್ ಜೀರೋ ದಟ್ ಈಸ್ ಸೈನ್ 180 ಡಿಗ್ರಿ ಈಕ್ವಲ್ಸ್ ಜೀರೋ ನೆಕ್ಸ್ಟು ದಿಸ್ ಈಸ್ 270 ಡಿಗ್ರಿ ಈ ಪೊಸಿಷನಲ್ಲಿ ಸೈನ್ ಕರ್ವ್ ಕೆಳಗಡೆಗೆ ಮೂವ್ ಆಗಿದೆ ಕೆಳಗಡೆಗೆ ಮೂವ್ ಆಗಿರೋದ್ರಿಂದ ನೆಗೆಟಿವ್ ಆಗುತ್ತೆ ಎಷ್ಟು ಕೆಳಗಡೆಗೆ ಮೂವ್ ಆಗಿದೆ ಅಂತ ಹೇಳಿದ್ರೆ ಒನ್ ಯೂನಿಟ್ ಕೆಳಗಡೆಗೆ ಮೂವ್ ಆಗಿದೆ ಹಾಗಾದರೆ ಸೈನ್ 270 ಡಿಗ್ರಿ ಈಕ್ವಲ್ಸ್ ನೆಗೆಟಿವ್ ಒನ್ ಸೈನ್ 270 ಡಿಗ್ರಿ ಈಕ್ವಲ್ಸ್ ನೆಗೆಟಿವ್ ಒನ್ ಲಾಸ್ಟ್ ಒನ್ನು 360 ಡಿಗ್ರಿ ಆ 360 ಡಿಗ್ರಿ ಪೊಸಿಷನಲ್ಲಿ ಸೈನ್ ಕರ್ವ್ ಹಾರಿಜೆಂಟಲ್ ಲೈನ್ನ ಇಂಟರ್ಸೆಕ್ಟ್ ಮಾಡಿರೋದ್ರಿಂದ ಮ್ಯಾಗ್ನಿಟ್ಯೂಡ್ ಜೀರೋನೇ ಆಗುತ್ತೆ ಹಾಗಾದರೆ ಸೈನ್ 60 = 0 ಈ ಡಯಾಗ್ರಾಮ್ ಮುಖಾಂತರ ಸರಳವಾಗಿ ಜ್ಞಾಪಕ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ 30 ಡಿಗ್ರಿ 45 ಡಿಗ್ರಿ ಮತ್ತು 60 ಡಿಗ್ರಿ ವ್ಯಾಲ್ಯೂಸ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್